ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ನೋಡಿದ್ರ ಸರ್, ನೋಡಿದ್ರ, ನಾನು ಒಳಗಡೆ ಬ್ಯಾಗ್ ತಗೊಂಡು ಹೋಗಿದ್ದೆ, ಹಾಗೆ ಬ್ಯಾಗ್ ಹೊರಗಡೆ ತಗೊಂಡು ಬಂದಿದ್ದೀನಿ. ನಿಮ್ ಕ್ಯಾಮ್ರಾದಲ್ಲಿ ಏನಾದ್ರೂ ಅದ್ರ ಒಳಗಡೆ ಬಟ್ಟೆ ಇಟ್ಟಿರೋದು ಕಾಣ್ತಿದ್ಯಾ? ಕಿಲಾಡಿ ಕಣಯ್ಯ ನೀನು. ಡ್ರೆಸ್ಸಿಂಗ್ ರೂಮ್ನಲ್ಲೇ ನಾವು CCTV ಇಟ್ಟಿಲ್ಲ. CCTV ಇರೋ ಕಡೆ ನೀನು ತುಂಬ ಹುಷಾರಾಗಿದ್ದು, CCTV ಇಲ್ಲದೇ ಇರೋ ಕಡೆ ನಿನ್ನ ಬ್ಯಾಗ್ ಒಳಗಡೆ ಹಾಕಿದ್ಯಾ? ಸರ್, ಏನ್ ಮಾತಾಡ್ತಿದ್ದೀರಾ ನೀವು? ನಿಜವಾಗ್ಲೂ ನನ್ನ ಬ್ಯಾಗ್ ಒಳಗಡೆ ತಗೊಂಡು ಹೋಗಿ ಡ್ರೆಸ್ ಚೇಂಜ್ ಮಾಡಿ ಬ್ಯಾಗ್ ಹಾಗೆ ತಗೊಂಡು ಬಂದಿದ್ದೀನಿ ಸರ್. ನೋಡಿ ಸರ್, ಸುಳ್ಳು ಹೇಳೋದಕ್ಕೂ ಒಂದು ಇತಿಮಿತಿ ಇರುತ್ತೆ. ನೀವು ಹಾಗೇನಾದ್ರೂ ಟ್ರಯಲ್ ರೂಮಿಗೆ ಹೋಗಿದ್ದೆ ಆದ್ರೆ ನಿಮ್ ಕೈಯಲ್ಲಿ ಇರೋ ಬ್ಯಾಗ್ನ ನಿಮ್ ಮನೆಯವ್ರ ಕೈಯಲ್ಲಿ ಕೊಟ್ಬಿಟ್ಟು ಒಳಗಡೆ ಹೋಗ್ತಿದ್ರಿ. ಬ್ಯಾಗ್ ತಗೊಂಡು ಯಾಕೆ ಹೋದ್ರಿ ಸರ್? ಅದು ನನ್ನ ಕೈಯಲ್ಲಿತ್ತು, ನಾನು ಹಾಗೆ ಮರ್ತೋಗಿ ತಗೊಂಡು ಹೋಗ್ಬಿಟ್ಟೆ ಸರ್. ನಾವು ಪೊಲೀಸ್ ಕಂಪ್ಲೇಂಟ್ ಮಾಡ್ತೀವಿ. ಏನಾದ್ರೂ ಹೇಳೋದಿದ್ರೆ ಅವ್ರ ಹತ್ರನೇ ಹೇಳಿ ನೀವು. ಸರ್ ಪ್ಲೀಸ್, ನಮ್ಮ ಅಣ್ಣ ಆ ರೀತಿ ಮಾಡೋನಲ್ಲ, ಇಲ್ಲೇನೋ ಮಿಸ್ಟೇಕ್ ಆಗಿದೆ, ದಯವಿಟ್ಟು ಪೊಲೀಸಿಗೆ ಕಾಲ್ ಮಾಡಬೇಡಿ. ನೋಡಿ ಆ ಬಟ್ಟೆಗೆ ಏನ್ ಅಮೌಂಟ್ ಅಂತ ಹೇಳಿ, ಅದನ್ನ ನಾವೇ ಪೇ ಮಾಡ್ತೀವಿ. ಹಾಗೆಲ್ಲ ಬಿಡಕ್ ಆಗಲ್ಲ ಮೇಡಮ್. ಒಬ್ರನ್ನ ಬಿಟ್ರೆ ನಾಳೆ ಇದೇ ಚಾಳಿನ ಎಲ್ಲರೂ ಮಾಡ್ತಾರೆ. ಇಲ್ಲ ಸರ್, ನನ್ನ ಮಗ ಅಂತವನಲ್ಲ, ದಯವಿಟ್ಟು ಅವನು ನಂಬಿ. ನಂಬಿದಕ್ಕೆ ಮೇಡಮ್ ಅವ್ರನ್ನ ಬ್ಯಾಗ್ ಸಮೇತ ಒಳಗಡೆ ಬಿಟ್ಟಿದ್ದು. ನಂಬಿಕೆ ಇರಲಿಲ್ಲ ಅಂದ್ರೆ ನಾವು ಬ್ಯಾಗ್ನ ಹೊರಗಡೆ ಇಡಿಸ್ತಿದ್ದೋ? ಆ ನಂಬಿಕೆಗೆ ದ್ರೋಹ ಮಾಡಿದ್ದು ನಿಮ್ಮ ಮಗ. ಏನ್ರಿ ದ್ರೋಹ? ಏನೋ ಬಟ್ಟೆ ಚೆನ್ನಾಗಿತ್ತು ಅಂತ ತೆಗೆದು ಬ್ಯಾಗ್ ಮೇಲೆ ಇಟ್ಕೊಂಡಪ್ಪ, ಏನ್ ಮಾಡ್ತೀರಾ ನೀವು? ಏನ್ ಮಾಡ್ತೀರಾ? ಆಗ ಏನ್ ಮಾಡ್ತೀರಾ ನೋಡ್ತಾ ಇರಿ. ಸರ್ ಯಾರಿಗೆ ಕಾಲ್ ಮಾಡ್ತಿದ್ರ? ಪೊಲೀಸ್ನವ್ರಿಗೆ. ಓ ಹೌದಾ, ಇರಿ ಇರಿ, ನಾನು DCP ಅವ್ರಿಗೆ ಕಾಲ್ ಮಾಡ್ತೀನಿ. ಅಂಕಲ್, ನಾ ಚಿರು ಮಾತಾಡ್ತಿದ್ದೀನಿ. ಸಾರಿ ಅಂಕಲ್, ಡಿಸ್ಟರ್ಬ್ ಮಾಡ್ತಿದ್ದೀನಿ. ಆಕ್ಚುಲಿ ವಿಷಯ ಏನಂದ್ರೆ, ನಾನು ನನ್ನ ಫ್ರೆಂಡ್ ಫ್ಯಾಮಿಲಿ ಎಲ್ಲ ಬಟ್ಟೆ ಅಂಗಡಿಗೆ ಶಾಪಿಂಗ್ ಅಂತ ಬಂದಿದ್ವಿ. ಸರಿ ಒಂದ್ ನಿಮಿಷ ಅಂಕಲ್, ನಾನು ಕೊಡ್ತೀನಿ. ಸರ್ ತಗೊಳ್ಳಿ. ಹಲೋ, ಸರಿ ಸರ್, ನೋಡಿ ಸರ್, ನಾನೇನೋ ಸುಮ್ಮನೆ ಇರ್ತೀನಿ, ಎಲ್ಲರೂ ಸುಮ್ಮನೆ ಇರೋದಿಲ್ಲ ಸರ್. ಇವ್ರಿಗೆ ಹೇಳಿ ಸರ್ ಕೈ ಬೈ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ. ತಗೊಳ್ಳಿ. ಅಯ್ಯೋ 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 ಅಯ್ಯೋ, ಇಂಥ ಬಂಡ ಬಾಳ್ ಬದ್ಕೋ ಬದ್ಲು ಸಾಯೋದೇ ಮೇಲು. ಇನ್ನೂ ಏನ್ರಿ ನೋಡ್ತಾ ನಿಂತಿದ್ದೀರಾ? ನಡೀರಿ, ನಮ್ಮ ಮಕ್ಕಳಿಗೆ ನಾವು ದುಡ್ಡು ಕೊಟ್ಟು ಬಟ್ಟೆಗಳನ್ನ ಕೊಂಡ್ಕೋಬೇಕು, ಯಾಕಂದ್ರೆ ನಮ್ಮ ಮಕ್ಕಳು ಎಲ್ಲೂ ಕದಿಯೋ ಬುದ್ಧಿ ಕಲ್ತಿಲ್ಲ ರೀ. ಏ ಒಂದ್ ನಿಮಿಷ ಸುಮ್ಮನೆ ನಿಂತ್ಕೊಳ್ಳೆ ಜಾನಕಿ. ಏನಮ್ಮ ಇದು ನಿನ್ನ ಮಗ ಮಾಡಿರೋ ಕೆಲಸ? ಅಲ್ಲ, ನಿನ್ ಮಗಳು ನನಗೆ ಏನಾದ್ರೂ ಅನ್ಲಿ, ಎಷ್ಟಾದ್ರೂ ಬೈಲಿ, ಅವಳು ನನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಕೊಂಡು ನಾನು ಸುಮ್ಮನೆ ಆಗ್ತೀನಿ. ಆದ್ರೆ ನಿಮ್ ಮನೆಯವರು ಪದೇ ಪದೇ ಹೀಗೆ ನಾಲ್ಕು ಜನಗಳ ನಡುವೆ ಇಂಥ ನೀಚ್ ಕೆಲಸ ಮಾಡ್ತಾ ಇದ್ರೆ ನಿನಗೆ ಅವಮಾನ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೆ ನನಗಂತೂ ಹಾಗೇ ಆಗುತ್ತೆ. ಒಂದೊಂದ್ಸಲ ಇದು ನನ್ನ ತಮ್ಮನ ಮನೆನ ನನ್ನ ತಮ್ಮನ ಮಕ್ಕಳ ಇವರು ಅಂತ ನನ್ನ ಮನಸ್ಸಿಗೆ ಕಸ್ವಿಸಿ ಆಗೋದಕ್ಕೆ ಶುರು ಆಗುತ್ತೆ. ಸರಿ, ಮನೆಗೆ ಕರ್ಕೊಂಡು ಹೋಗಿ ಇವ್ರಿಗೆಲ್ಲ ಸ್ವಲ್ಪ ಬುದ್ಧಿ ಹೇಳು. ದೊಡ್ಡಪ್ಪ, ನಿಜವಾಗ್ಲೂ ದೊಡ್ಡಪ್ಪ, ಈ ಬಟ್ಟೆ ನನ್ನ ಬ್ಯಾಗಲ್ಲಿ ಹೇಗೆ ಬಂತು ಅಂತ ನಂಗೆ ಗೊತ್ತಿಲ್ಲ. ಕಾಶಿ, ಇದನ್ನ ಯಾರೋ ಬೇಕು ಅಂತಾನೆ ತಂದು ಹಾಕಿದ್ದಾರೆ. ಅಲ್ಲಿ CCTV ಇಲ್ದೇ ಇರೋ ಕಾರಣ ಯಾರು ಅಂತ ಐಡೆಂಟಿಫೈ ಮಾಡಕ್ ಆಗ್ತಿಲ್ಲ ಅಷ್ಟೇ. ನೀವೇನ್ ತಲೆ ಕೆಡ್ಸ್ಕೋಬೇಡಿ, ಮನೆ ಹೋಗೋಣ. ಸರ್, ನಾವೀಗ ಪರ್ಚೇಸ್ ಮಾಡಿರೋ ಬಟ್ಟೆನ ಕ್ಲಿಯರ್ ಮಾಡಿಸಿ. ಹಾ ಓಕೆ.
ಕಲರ್ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ, ನೀನೇ ಚೂಸ್ ಮಾಡಿದ್ದಲ್ಲ? ಹೌದು ಅಮ್ಮ, ನಿಮ್ ಸಾರಿ ಕಲರ್ ತುಂಬಾ ಚೆನ್ನಾಗಿದೆ. ಹೌದಕ್ಕ, ಅದಕ್ಕೆ ಸಾರಿ ಕಲರ್ ಕೂಡ ತುಂಬಾ ಚೆನ್ನಾಗಿದೆ. ಅಪ್ಪ, ಹೇಗ್ ಕಾಣಿಸ್ತಾ ಇದೀನಿ? ಮಹಾರಾಣಿ ತರ ಕಾಣ್ತಿದೀಯ, ನನ್ ದೃಷ್ಟಿನೇ ಬೀಳ್ತಿವತ್ ನಿನಗೆ. ಅಪ್ಪ, ನೀ ತಗೊಂಡಿರೋ ಡ್ರೆಸ್ಸು ಅಷ್ಟೇ ತುಂಬಾ ಚೆನ್ನಾಗಿದೆ. ನೀನದ್ನ ಹಾಕೊಂಡ್ರೆ ಹೀರೋ ತರ ಕಾಣಿಸ್ತೀಯಾ? ಹೌದು, ಹೀರೋ ತರನೇ ಕಾಣಿಸ್ತೀಯಾ. ಹೌದಪ್ಪ, ಮನೆ ಮಾನವರೇ ದಿನ ಮೂರ್ ಕಾಸ್ಗಿಲ್ದಂಗ್ ಅರಾಜ್ ಹಾಕಿ ನೀನ್ ಹೊಸ ಬಟ್ಟೆ ಹಾಕೊಂಡ್ರೆ ಸೂಪರ್ ಹೀರೋ ತರನೇ ಕಾಣಿಸ್ತೀಯ. ತಿಳಿದೆ ತಪ್ಪು ಮಾಡೋರು ಮನುಷ್ಯರು, ತಿಳಿದು ತಿಳಿದು ತಪ್ಪು ಮಾಡೋರ್ನ ರಾಕ್ಷಸ ಅಂತಾರೆ. ಅಂತ ಜಾತಿಗೆ ಸೇರಿದೋ ನೀನು. ಕಲ್ಕಿ, ನೀನ್ ಹೇಳ್ತಿರೋದು ನಿಜ ಕಣೋ. ನಾನು ಮನುಷ್ಯ ಅಲ್ಲ, ರಾಕ್ಷಸನೇ. ಆದ್ರೆ ನೀವು ತಿಳ್ಕೊಂಡಿರೋ ಹಾಗೆ ಅವತ್ ನನ್ ಕುಡಿಲಿಲ್ಲ. ದೊಡ್ಡಪ್ಪನೇ ನಂಗೆ ಮೋಸ ಮಾಡಿ ಜ್ಯೂಸ್ ಅಂತ ಹೇಳಿ ಬಲವಂತವಾಗಿ ಕುಡಿಸಿದ್ರು. ನಮ್ ದೊಡ್ಡಪ್ಪ ನಂಗೆ ಮೋಸ ಮಾಡೋದಿಲ್ಲ ಅನ್ನೋ ನಂಬಿಕೆ ಮೇಲೆ ನಾನು ಅದನ್ನು ಕುಡಿದೆ. ಆ ಮತ್ತಲ್ಲಿ ನಾನು ಏನೇನು ಮಾತಾಡಿದೆ ಅಂತ ನನಗೆ ಗೊತ್ತಿಲ್ಲ. ನಾನು ಈ ಮನೆ ಮರ್ಯಾದೆ ಕಳಿಬೇಕಂತ ನಾನು ಹಾಗೆ ಮಾಡಿಲ್ಲ ಕಣೋ. ನನ್ನ ಮಾತು ನಂಬೋ. ನನ್ನ ಮಗಳ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ, ನಾನು ಹೇಳ್ತಿರೋದಿಲ್ಲ ಸತ್ಯ ಕಣೋ. ಆದರೆ ಏನು ಮಾಡೋದು, ನನ್ನ ಮಾತನ್ನ ಯಾರೂ ನಂಬ್ತಿಲ್ಲ. ರಾಧಿಕಾ ಕೂಡ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ದಾಳೆ. ಅಣ್ಣ, ಏನ್ ಮಾತಾಡ್ತಿದ್ಯ ನೀನು? ನನಗ್ ಗೊತ್ತು ನೀನಾಗ ನೀನೆ ತಪ್ಪು ಮಾಡಿಲ್ಲ ಅಂತ, ಅದಕ್ಕೆ ನಾನು ನಿನಗೇನು ಕೇಳಲಿಲ್ಲ. ಇನ್ ಮುಂದೆನಾದ್ರೂ ದೊಡ್ಡಪ್ಪ ಏನು ಅಂತ ಅರ್ಥ ಮಾಡ್ಕೊಂಡು ದೂರ ಇರೋದ್ ಕಲ್ತ್ಕೋ. ಕಲ್ಕಿ, ಯಾಕೆ ಅವನಿಗೆ ಹರ್ಟ್ ಆಗೋ ತರ ಮಾತಾಡ್ತಿದ್ಯ? ಅವನು ತಪ್ಪು ಮಾಡಿದ್ದಾನೆ ನಿಜ, ಆದ್ರೆ ಎಲ್ಲ ತಪ್ಪು ಅವನಿಂದಾನೇ ಆಗಿಲ್ಲ. ನನಗ್ ಚೆನ್ನಾಗ್ ಗೊತ್ತು ಅವನವತ್ತು ಬೇಕು ಅಂತ ಕುಡ್ದಿಲ್ಲ. ಸತ್ಯ ಬಾಯಿ ಬಿಡ್ಸೋದಕ್ಕೆ ಅವರು ಇವನ್ಗೆ ಕುಡ್ಸಿದ್ದಾರೆ. ನಿಮಗೆ ಯಾರಿಗೂ ಇದು ಅರ್ಥ ಆಗ್ತಿಲ್ಲ ಅಷ್ಟೇ. ಅಣ್ಣ, ನೀನು ನೊಂದ್ಕೋಬೇಡ, ಇದರಲ್ಲಿ ನಿಂದೇನು ತಪ್ಪಿಲ್ಲ. ರಾಧಿಕಾ, ಇವನ್ ಕುಡಿದೆ ಹೋಗಿದ್ರೆ ಅವ್ರು ಕುಡಿಸ್ತಿದ್ರಾ? ನೀನೇ ಹೇಳು. ಅಮ್ಮ, ನೀನು ಕಲ್ಕಿ ತರ ಮಾತಾಡಬೇಡ. ನನಗಿಂತ ಚೆನ್ನಾಗಿ ಕಾಶಿ ಬಗ್ಗೆ ನಿನಗೆ ಗೊತ್ತಿರ್ಬೇಕಮ್ಮ. ಅವನು ನೀನ್ ಹೆತ್ತಿರೋ ಮಗ. ನೀನ್ ಈ ಮನೆ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀಯೋ ಅವನು ಅದೇ ರೀತಿ ಮನೆ ಬಗ್ಗೆ ಯೋಚನೆ ಮಾಡ್ತಾನೆ. ನೋಡಿ, ಕಾಶಿಗೆ ಯಾರು ಏನೂ ಹೇಳ್ಬೇಡಿ. ನಾಳೆ ಯುಗಾದಿ ಹಬ್ಬ, ಎಲ್ಲರೂ ಸಂತೋಷದಿಂದ ಸೆಲೆಬ್ರೇಟ್ ಮಾಡೋಣ. ಅದಕ್ಕೆ ಏನ್ ಸುಮ್ನೆ ನಿಂತಿದ್ದೀರಾ? ಹೋಗಿ ಅಣ್ಣಗ್ ಸಮಾಧಾನ ಮಾಡಿ. ಏನು ಅಂತ ಸಮಾಧಾನ ಮಾಡ್ಲಿ ಈ ಮನುಷ್ಯನ್ನ? ಇವರು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ, ಮೇಲಿಂದ ಮೇಲೆ ತಪ್ಪು.